ನಮಸ್ಕಾರ ಎಲ್ಲರಿಗೂ ಹೆಂಗಿದ್ರಿ ಎಲ್ಲರೂ ಆರಾಮದಿರಿ ನಾನು ನೋಡ್ರಿ ನಿಮ್ಮೆಲ್ಲರ ಆಶೀರ್ವಾದದಿಂದ ಆರಾಮದೆ ನೋಡ್ರಿ ಹಂಗ ಮನ್ನಿ ನಾನು ಸರೋಜಾ ಅವರದ ಬರ್ತ್ಡೇ ವಿಡಿಯೋ ಹಾಕಿದ್ದೆ ಅದಕ್ಕೆಲ್ಲರೂ ನೀವು ಒಳ್ಳೆ ರೆಸ್ಪಾನ್ಸ್ ಕಳಿಸಿದಿರಾ ಮತ್ತೆ ಒಳ್ಳೆ ಒಳ್ಳೆ ಕಮೆಂಟ್ ಗಳನ್ನು ಹಾಕಿದಿರಿ ಹಾಕಿರಿ ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ಕಮೆಂಟ್ ಮಾಡಿದವರಿಗೆ ಅಂತ ನನ್ನ ವ್ಯೂವರ್ಸ್ ಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಹಿಂಗ ನನ್ನ ಚಾನೆಲ್ ಗೆ ಸಪೋರ್ಟ್ ಮಾಡ್ರಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ರಿ ಯಾರೆಲ್ಲ ನಿಮ್ಮ ಫ್ಯಾಮಿಲಿ ಫ್ರೆಂಡ್ ಸರ್ಕಲ್ ಒಳಗ ನನ್ನ ವಿಡಿಯೋಸ್ ಅನ್ನು ಶೇರ್ ಮಾಡ್ರಿ ನಾನು ಉತ್ತರ ಕರ್ನಾಟಕದವರ ನೀವು ಸಪೋರ್ಟ್ ಮಾಡಿದ್ರೆ ನಾನು ಮುಂದೆ ಬರಬಹುದು ಮತ್ತೆ ಇವತ್ತು ಯಾಕಪ್ಪ ಈ ತರ ಹಿಂಗ ಕೂದಲ ಬಿಟ್ಕೊಂಡು ಬಂದಾರ ಅಂತ ಅನ್ಕೋಬೇಡಿ ಇವತ್ತು ನಾನು ಕೂದಲ ಬಗ್ಗೆ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತೀನಿ ಅದೇ ಒಂದು ದಾಸವಾಳ ಹೂವಿನ ಎಣ್ಣೆನ ತಲಿ ಹಚ್ಚಿಕೊಳ್ಳೋದ್ರಿಂದ ಯಾವ ರೀತಿ ನಮ್ಮ ಕೂದಲನ್ನ ನಾವು ಬೆಳೆಸ್ಕೋಬಹುದು ಅಂತ ಹೇಳಿ ಇವತ್ತು ಆ ವಿಡಿಯೋ ಮಾಡಿ ತೋರಿಸ್ತೀನಿ ಸ್ಕಿಪ್ ಮಾಡದ ಪೂರ್ತಿ ವಿಡಿಯೋನ ನೋಡ್ರಿ ಮತ್ತೆ ನಿಮಗೆ ಇಷ್ಟ ಆಯ್ತಂದ್ರೆ ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಬನ್ನಿ ಹಾಗಿದ್ರೆ ಅದಕ್ಕೆ ಏನೇನು ಬೇಕು ಅಂತ ಹೇಳಿ ತೋರಿಸ್ಕೊಡ್ತಾ ಇದೀನಿ ಇವಾಗ ನೋಡ್ರಿ ನಾನು ನಮ್ಮ ಕಾಂಪೌಂಡ್ ಒಳಗನ ದಾಸವಾಳ ಹೂವಿನ ಬೆಳೆಸಿವೆ ನೋಡ್ರಿ ಇದು ಪೂಜೆಗೆ ಆಗಿರಬಹುದು ನಮಗೆ ಎಲ್ಲದಕ್ಕೂ ಉಪಯೋಗ ಐತೆ ನೋಡ್ರಿ ಬೇಸಿಗೆ ಒಳಗೆ ಈ ಎಣ್ಣೆ ಮಾಡಿ ನಾವು ತಲೆಗೆ ಹಚ್ಕೊಳ್ಳೋದ್ರಿಂದ ತಲೆ ತಂಪಾಗಿರ್ತದೆ ಮತ್ತು ಡ್ಯಾಂಡ್ರಫ್ ಆಗಂಗಿಲ್ಲ ಕೂಸಿಳು ಕೂದಲು ಮತ್ತು ಕೂದಲು ಉದ್ದ ಬರ್ತಾವೆ ಕೂದಲು ಉದುರಂಗಿಲ್ಲ ನೋಡ್ರಿ ಅಂಥದ್ದು ಇದು ನಾಲ್ಕು ಹೆಸರು ಅಂತಾರ ಅಂಥ ದಾಸವಾಳ ನೋಡ್ರಿ ಇನ್ನೊಂದು ಗುಂಪು ದಾಸವಾಳ ಅದ ಒಟ್ಟು ಎರಡು ದಾಸವಾಳ ಹೂವಿನ ಗಿಡ ಹಾಕ್ಕೊಂಡಿನಿ ನೋಡ್ರಿ ನೋಡ್ತಾ ಇರ್ಬೋದು ಇದು ಆಗಲ್ ಹೇಳಿದ್ನಲ್ಲ ರೀ ನಾಲ್ಕು ದಾಸವಾಳ ನಾಲ್ಕು ಪಕ್ಕಳಿದು ದಾಸವಾಳ ನೋಡ್ರಿ ಆಮೇಲೆ ಇದು ಗುಂಪು ದಾಸವಾಳ ಅಂತ ಬರ್ತೈತೆ ನೋಡ್ರಿ ಇನ್ನೊಂದು ಇದು ನಾವು ರೆಮಿಡಿ ಮಾಡ್ಕೊಳಕ್ಕೆ ಒಂದು ಆಯುರ್ವೇದ ಔಷಧ ರೂಪದೊಳಗೆ ಇದನ್ನು ನಾವು ಬಳಸ್ಕೋಬೋದು ನೋಡ್ರಿ ನೋಡ್ರಿ ಎಲ್ಲೆಲ್ಲೋ ಜಾಗ ವೇಸ್ಟ್ ಮಾಡಿ ನಾವು ಕಸ ಕಡ್ಡಿ ಬೆಳೆಯೋದಕ್ಕಿನ ಈ ಥರ ಒಂದು ಆಯುರ್ವೇದಕ್ಕಾಗಿ ನಾವು ಬೆಳೆಸ್ಕೊಂಡ್ರೆ ಎಲ್ಲದಕ್ಕೂ ಉಪಯೋಗಕ್ಕೆ ಬರ್ತಾವೆ ನೋಡ್ರಿ ಇವು ನೋಡ್ರಿ ಆಲ್ರೆಡಿ ಎಲ್ಲ ಹೂವನ್ನ ನಾ ಈಗ ರೆಮಿಡಿ ಮಾಡ್ಕೊಳಕ್ಕೆ ಹೋಮ್ ರೆಮಿಡಿ ಮಾಡ್ಕೊಳಕ್ಕೆ ತಕ್ಕೊಂಡೇನು ನೋಡ್ರಿ ಒಂದು ಹೂ ಗಿಡದೊಳಗದ ಬರ್ರಿ ಇವಾಗ ನಾನು ದಾಸವಾಳ ಹೂವಿನ ಹೋಮ್ ರೆಮಿಡಿ ಮಾಡಿ ತೋರಿಸ್ತೇನೆ ಅಂತ ಹೇಳಿದ್ದೆ ನಿಮಗೆ ಇಲ್ಲಿ ನೋಡ್ರಿ ನಾನು ಪ್ಯೂರ್ ಕೊಕೊನಟ್ ಆಯಿಲ್ ತೊಗೊಂಡೇನು ನೋಡ್ರಿ ಒಂದು ಕೆ ಜಿ ಅಷ್ಟೇ ಆಮೇಲೆ ದಾಸವಾಳ ಹೂವಿನ ಎಲ್ಲಿ ತೊಗೊಂಡೇನು ನೋಡ್ರಿ ಗುಂಪು ದಾಸವಾಳ ಮತ್ತು ಬಿಡಿ ದಾಸವಾಳ ತೋರಿಸಿದ್ನಲ್ಲ ರೀ ಅವನ್ನ ತೊಗೊಂಡೇನಿ ಅವನ್ನ ಕಿತ್ತುಬಿಟ್ಟು ಕ್ಲೀನಾಗಿ ತೊಳೆದು ನೀರೆಲ್ಲ ವಾಶ್ ಮಾಡಿಬಿಟ್ಟು ಇಟ್ಕೊಂಡೇನು ನೋಡ್ರಿ ಆಮೇಲೆ ಸ್ವಲ್ಪ ಕರಿಬೇವಿನ ಸೊಪ್ಪು ಇದು ತೊಗೊಂಡು ನೋಡ್ರಿ ಸೊಪ್ಪು ಇವನ್ನೇ ಎಲ್ಲ ಬಿಡಿಸಿ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸ್ಕೋಬೇಕು ರೀ ಇದ್ರೊಳಗೆ ನಾನು ಒಂದು ಕೆ ಜಿ ಅಷ್ಟು ಎಣ್ಣೆ ಮಾಡ್ತಿರೋದ್ರಿಂದ ನಾನು ಕ್ವಾಂಟಿಟಿ ಜಾಸ್ತಿ ತೊಗೊಂಡೇನಿ ನೀವು ಕಡಿಮೆ ಮಾಡ್ಕೊಳ್ಳೋರಾದರೆ ಇದಕ್ಕಿಂತ ಸ್ವಲ್ಪ ಕಡಿಮೆ ತೊಗೋಬೇಕು ನೋಡ್ರಿ ಆಮೇಲೆ ಸ್ವಲ್ಪ ದಾಸವಾಳ ಹೂ ತೊಗೊಂಡೇನು ನೋಡ್ರಿ ನೀವು ದೇವ್ರಿಗೆ ಏರ್ಸಿದ್ವಾದ್ರೂ ನೀವು ತೊಗೋಬೋದು ಒಂದಿನ ಬಾಡಿದ್ವು ಅಂದ್ರೆ ನಡೀತೈತೆ ರೀ ತೊಗೊಂಡು ಮಾಡಲಿಕ್ಕೆ ಪರವಾಗಿಲ್ಲ ಆಮೇಲೆ ನೆನೆ ಹಾಕಿದಂಥ ಮೆಂತ್ಯ ಕಾಳು ತೊಗೊಂಡೇನು ನೋಡ್ರಿ ಒಂದು ಮೂರು ಟೀ ಸ್ಪೂನಷ್ಟು ಮೆಂತ್ಯ ಕಾಳು ತೊಗೊಂಡೇನಿ ಬರೀ ಈಗ ಇವನ್ನೆಲ್ಲ ನಾವು ಮಿಕ್ಸಿಗೆ ಹಾಕಿ ರುಬ್ಕೋಬೇಕು ರೀ ಆಮೇಲೆ ನೀವು ಹಸಿದ ತುಳಸಿ ಸೊಪ್ಪು ಸಿಕ್ಕರೆ ಅದನ್ನು ಹಾಕ್ಕೊಡ್ರಿ ಇಲ್ಲ ಅಂದ್ರೆ ನಾನು ನೋಡ್ರಿ ಹಸಿ ತುಳಸಿ ಸಿಕ್ಕಿಲ್ಲ ನನಗೆ ಅದ್ರ ಸಂಬಂಧ ನಾನು ಒಣ ಡ್ರೈ ಪೌಡ್ರ್ ಯೂಸ್ ಮಾಡಕತ್ತೀನಿ ನೀವೆಲ್ಲ ಗಂದಗಿ ಅಂಗಡಿ ಒಳಗೆ ಸಿಗ್ತದೆ ನೋಡ್ರಿ ತುಳಸಿ ಪೌಡ್ರ್ ಅದನ್ನು ಯೂಸ್ ಮಾಡ್ಕೊರಿ ಇಲ್ಲ ನಿಮ್ಮ ತುಳಸಿ ಗಿಡದೊಳಗೆ ತುಳಸಿದು ಎಲ್ಲಿ ಸಿಕ್ಕರೆ ಅವನ್ನ ಹಾಕ್ಕೋಬೇಕು ನೋಡ್ರಿ ಬರ್ರಿ ಈಗ ಇವನ್ನೆಲ್ಲ ಇದನ್ನು ಅಮ್ಮಾರು ಬಂದಾರ ಇಲ್ಲಿ ಅಮ್ಮಾರ ಕೈಗೆ ತೊಟ್ಟು ಬಿಡ್ಸಕ್ಕೆ ಕೊಡ್ತೀನಿ ರೀ ಇದನ್ನು ತೆಗಿಬೇಕು ನೋಡ್ರಿ ಅಮ್ಮ ಬಂದಾರ ನೋಡ್ರಿ ನೋಡಿದ್ರಲ್ರಿ ಮೊನ್ನೆ ವಿಡಿಯೋದೊಳಗೆ ಇವ್ರ ಮೊಮ್ಮಗಳ ಬರ್ತ್ಡೇ ಅದ ಈಗ ಇಲ್ಲೇ ಹಿಂದಿರೋದ್ರಿಂದ ನಮಗೂ ಈಜಿನ ನೋಡ್ರಿ ಕೆಲಸ ಎಲ್ಲ ನನಗೆ ಹೆಲ್ಪ್ ಮಾಡ್ತಾರೆ ಮತ್ತೆಲ್ಲ ತಿಳುವಳಿಕೆನೂ ಹೇಳ್ತಾರೆ ಹಿಂಗೆ ಮಾಡ್ಬೇಕು ಹಂಗೆ ಮಾಡ್ಬೇಕಂತಂದು ಬರ್ರಿ ಈಗ ಅವ್ರ ಕೈಯಾಗ ಕೊಟ್ಟೇನಿ ನೋಡ್ರಿ ಎಲ್ಲ ತೊಟ್ಟು ಬಿಡ್ಸಕ್ಕೆ ನಿಮಗೂ ಮಾಡ್ಕೊಟ್ಟಿದ್ನಲ್ರಿ ಹಚ್ಕೊಳಕತ್ತೀರಿ ಅಮ್ಮ ಅದನ್ನ ಹ್ಞೂನ್ರಿ ಹಚ್ಕೊಳಕತ್ತೇನ್ರಿ ಹೆಂಗ ಅನಿಸ್ತ್ರಿ ನಮಗೂ ಎಲ್ಲ ನೀವ ಮಾಡಿ ಕೊಟ್ಟ್ರಿ ಹ್ಞೂನ್ರಿ ಎಲ್ಲ ಹಚ್ಕೊಂಡೇನ್ರಿ ನಮ್ಮ ಮಗಳಿಗೆ ಕೊಟ್ಟೇನ್ರಿ ಹ್ಞೂನ್ರಿ ಮತ್ತ ಅದನ್ನ ಹಚ್ಕೊಂಡ್ರ ತಲಿಗೆ ತಂಪ ಸಂಪ ನಿದ್ದೆ ಹಾಕವ್ರಿ ಹ್ಞೂನ್ರಿ ಈಗ ಹಚ್ಕೊಳಕತ್ತೇನ್ರಿ ಒಳ್ಳೇದು ಅನಿಸ್ತೈತ್ರಿ ಚಲೋ ಅನಿಸ್ತೈತ್ರಿ ಎಲ್ಲಾರು ನಮಗೂ ಮಾಡಿಕೊಡ್ರಿ ಅಂತ ಹಿಂಗೆಲ್ಲ ಅಂತಾರ ನಮ್ಮ ಮಗಳ ಕ್ಲಾಸಿನ ಹುಡುಗಿಯರ್ರಿ ಹ್ಞೂನ್ರಿ ಹಿಂಗೆ ಮದುವೆ ಅಕ್ಕಾರ ಮಾಡಿಕೊಟ್ಟಾರ ಅಂತ ಹೇಳ್ತೇನ್ರಿ ನಾನು ಹ್ಞೂನ್ರಿ ಮನ್ನಿ ಹುಡಿಯೋ ಹೆಂಗೆ ಅನಿಸ್ತ್ರಿ ಅಮ್ಮ ನಿಮಗೆಲ್ಲ ಮಾಡಿದ್ದು ನಿಮ್ಮ ಮೊಮ್ಮಗಳ ಬರ್ತ್ಡೇ ಇದೆಲ್ಲ ಹೆಂಗಾದ್ರಿ ಚಲೋ ಆತ್ರಿ ಮಸ್ತ್ ಚಂದ ಆತ್ರಿ ನೀವು ಮಾಡಿದ್ರಿ ಅಲ್ರಿ ಹ್ಞೂನ್ರಿ ಭಾರಿ ಚಂದ ಆತು ನೋಡ್ರಿ ಹ್ಞೂನ್ರಿ ನಿಮಗೂ ಎಲ್ಲ ಕಮೆಂಟ್ ಹಾಕಿ ಹೇಳ್ಯಾರಿ ನಿಮ್ಮ ಜೊತೆಗೆ ಎಲ್ಲಾನು ಇದನ್ನ ಮಾಡ್ಯಾರ ನೋಡ್ರಿ ನಿಮಗೆ ಹೌದ್ರಿ ಹ್ಞೂನ್ರಿ ಚಲೋ ಆತು ಬಿಡಿ ಎಲ್ಲಾರ್ಗಿ ಧನ್ಯವಾದ ಹೇಳ್ರಿ ಧನ್ಯವಾದಗಳು ಒಟ್ಟರಿಗೆ ಧನ್ಯವಾದಗಳು ರೀ ನಮ್ಮ ಚಾನೆಲ್ ಸಪೋರ್ಟ್ ಮಾಡ್ರಿ ಅಂತೆಲ್ಲ ಹೇಳ್ರಿ ಅವ್ರಿಗೆ ನಮ್ಮ ಚಾನೆಲ್ ಒಳಗೆ ಬಂದ ನೀವೆಲ್ಲ ಇದು ಮಾಡ್ರಿ ಸಪೋರ್ಟ್ ಮಾಡ್ರಿ ಹ್ಞೂನ್ರಿ ಒಂದು ಮಿಕ್ಸಿ ಜಾರ್ ತೊಗೊಂಡೇನಿ ನೋಡ್ರಿ ಅದಕ್ಕೆ ಇವಾಗ ದಾಸವಾಳ ಹೂವಿನ ಎಲೆ ಹಾಕ್ಕೊಳಕತ್ತೀನಿ ರೀ ಇವನ್ನ ಕ್ಲೀನಾಗಿ ತೊಳೆದು ನೀರೆಲ್ಲ ಬಸ್ದು ತೊಗೋಬೇಕು ನೋಡ್ರಿ ನೀವು ಒಂದ್ಸಲ ಟ್ರೈ ಮಾಡಿ ನೋಡ್ರಿ ನೀವು ಹಗಲಲ್ಲೇ ಮಾಡಿಕೊಂಡು ಯೂಸ್ ಮಾಡ್ಕೊತೀರಿ ನೋಡ್ರಿ ಹೊರಗಡೆ ನಾವು ದುಡ್ಡು ಕೊಟ್ಟು 1,000 2,000 ಅಂತ ಆದ ಕೆಮಿಕಲ್ ರಹಿತ
ಎಣ್ಣೆ ತಗೊಂಡೆಲ್ಲ ತಲೆಗೆಲ್ಲ ಅಪ್ಲೈ ಮಾಡ್ಕೊತೀವಿ ಅದರಿಂದ ಡ್ಯಾಂಡ್ರಫ್ ಆಗ್ತೈತಿ ಮತ್ತೆ ಇದ್ದಿದ್ದ ಕೂದಲ ಹೋಗು ಚಾನ್ಸ್ ಇರ್ತದೆ ನಮ್ಮ ಆಯುರ್ವೇದಕ್ಕಾಗಿ ನಾವು ಉಪಯೋಗಿಸೋದ್ರಿಂದ ಎಲ್ಲಾನು ಒಳ್ಳೆಯದು ನೋಡ್ರಿ ಈಗ ನಾನು ಇಷ್ಟ ದಾಸಾಳು ಮೇಲೆ ಹಾಕೊಂಡಿನಿ ಕರಿಬೇವಿನ ಸೊಪ್ಪು ಹಾಕೊಳ್ತೀನಿ ನೋಡ್ರಿ ಈಗ ಇಷ್ಟ ಹಿಡಿತೀವಿ ಫಸ್ಟ್ ಇದನ್ನಷ್ಟೇ ನಾನು ಮಿಕ್ಸಿ ಗ್ರೈಂಡ್ ಮಾಡ್ಕೊತೀನಿ ರೀ ಆಮೇಲೆ ಉಳಿದೆಲ್ಲ ಹಾಕೊಳ್ತೀನಿ ರೀ ಈಗ ನಾನು ಎಕ್ಸ್ಟ್ರಾ ನೀರು ಏನು ಹಾಕಂಗಿಲ್ಲ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಕೆ ಮೆಂತೆ ಕಾಳು ನೆನೆ ಹಾಕಿದ್ನಲ್ಲ ರೀ ಅದೇ ನೀರನ್ನು ನಾನು ಯೂಸ್ ಮಾಡ್ತೀನಿ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕಿ ನಾವು ರುಬ್ಕೋಬೇಕು ನೋಡ್ರಿ ಮೊನ್ನೆ ನಾನು ಬರ್ತಡೆದ್ದು ವಿಡಿಯೋ ಎಲ್ಲ ಹಾಕಿದ್ನಲ್ಲ ರೀ ಅವ್ರು ಬಂದಾರೆ ನೋಡ್ರಿ ಇವತ್ತಿವಾಗ ಅವ್ರನ್ನ ಅವ್ರು ನಿಮಗೆ ಧನ್ಯವಾದ ಹೇಳ್ಬೇಕಂತ್ರಿ ಫಂಕ್ಷನ್ ಎಲ್ಲ ಚಂದ ಆತ್ರಿ ಎಲ್ಲರೂ ನೆನ್ಸಾಕತ್ತಾರ ಚಲೋ ಮಾಡ್ಯಾರ ವಿಡಿಯೋ ಚಂದ ಮಾಡ್ಯಾರ ಅಂತಂದರು ಆ್ಯಂಕ್ರಿಂಗ್ ಇವರೆಲ್ಲ ಮಾತಾಡಿದ್ದೆಲ್ಲ ಚಲೋ ಮಾಡ್ಯಾರ ಅಂತ ಮಾತಾಡಿದರು ಅಂತಂದು ಎಲ್ಲರೂ ಹೇಳಿಕತ್ತಾರ ತುಂಬ ಜನ ಕಮೆಂಟ್ಸು ಹಾಕ್ಯಾರ್ರಿ ಅಷ್ಟು ಫಂಕ್ಷನ್ನು ಚಂದಾಗೈತಿ ಆಮೇಲೆ ಪ್ರತಿಯೊಬ್ಬರದ್ದು ನೀವೇನು ಸಂದರ್ಶನ ತೊಗೊಂಡಂಗೆ ಎಲ್ಲಿಂದ ಬಂದರು ಏನು ಮಾಡಿದ್ರು ಎಲ್ಲ ಕೇಳಿದ್ರಲ್ಲ ಅದೆಲ್ಲ ಫಂಕ್ಷನ್ ತುಂಬ ಚೆನ್ನಾಗಿ ಬಂದಿದೆ ಅಂತ ಎಲ್ಲರೂ ಹೇಳಿದರು ನಿಮಗೂ ಧನ್ಯವಾದಗಳು ರೀ ನಮ್ದೆಲ್ಲ ನಡೆಸ್ಕೊಟ್ಟದಕ್ಕೆ ತುಂಬ ಧನ್ಯವಾದಗಳು ಸರಿ ರೀ ನೋಡಿರಿ ಈ ಥರ ರುಬ್ಕೊಂಡೇನು ನೋಡಿರಿ ಒಮ್ಮಕ್ಕಳು ಇಷ್ಟು ಹಾಕಿದ್ರೆ ಜಲ್ದಿ ರುಬ್ಬಂಗಿಲ್ಲ ಅಂಥೇಳಿ ಬರೀ ಈಗ ದಾಸವಾಳ ನೆಲ್ಲಿ ಅಷ್ಟೇ ಹಾಕೊಂಡಿನಿ ಸ್ವಲ್ಪ ಮೆಂತೆ ನೀರು ಹಾಕೊಂಡಿದ್ದು ನೋಡಿರಿ ಮೆಂತೆ ನೆನೆ ಹಾಕಿದ್ದು ಇವಾಗ ದಾಸವಾಳ ಹೂ ಸೇರಿಸ್ಕೊತೀನಿ ರೀ ನೀವು ಇಷ್ಟ ತೊಗೋಬೇಕಂತೇನಿಲ್ಲ ನಿಮ್ಮ ಎಷ್ಟು ಸಿಗ್ತಾವೋ ಅಷ್ಟರ ಮಟ್ಟಿಗೆ ನೀವು ಮಾಡ್ಕೋಬೋದು ನೋಡಿರಿ ನಾ ನಮ್ದು ಗಿಡ ಇತ್ತಲ್ಲ ಸ್ವಲ್ಪ ಜಾಸ್ತಿನೇ ಮಾಡಾಕತ್ತೇನೆ ನಮ್ಮ ಫ್ರೆಂಡ್ಸಿಗೆಲ್ಲ ಕೊಟ್ಟಿದ್ರು ಮಾಡಿ ಮತ್ತು ನಮ್ಮ ಸಿಸ್ಟ್ರೇ ಕೊಟ್ಟಿರ್ತೀನಿ ರೀ ಹೀಗಾಗಿ ನಾ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತೇನೆ ನೋಡಿರಿ ಈಗ ಈ ಹೂ ಹಾಕಿ ಮತ್ತೊಂದು ಸಲ ಗ್ರೈಂಡ್ ಮಾಡ್ಕೋತೀನಿ ನೋಡಿರಿ ದಾಸವಾಳ ಹೂ ಹಾಕ್ಕೊಂಡಿದ್ದೆ ಅದನ್ನು ನಾನು ಗ್ರೈಂಡ್ ಮಾಡ್ಕೊಂಡಿನಿ ಇವಾಗ ನೋಡಿರಿ ಕರಿಬೇವು ಸೇರಿಸ್ಕೋತೀನಿ ನೋಡಿರಿ ಇನ್ನು ಸ್ವಲ್ಪ ಸ್ವಲ್ಪನ ಹಾಕಿ ಹಿಂಗೆ ರುಬ್ಕೋಬೇಕು ನೋಡಿರಿ ನೋಡಿರಿ ನಿಮಗೆ ಜಲ್ದಿ ಅದು ಗ್ರೈಂಡ್ ಆಗ್ಲಿಕ್ಕಂದ್ರೆ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಗ್ರೈಂಡ್ ಮಾಡ್ಕೋಬೇಕು ನೋಡಿರಿ ನಾವು ಒಂದು ಸಣ್ಣ ಗ್ಲಾಸಿಗೆ ಒಂದು ಗ್ಲಾಸ್ ನೀರು ಹಾಕ್ಕೊಂಡಿನಿ ಆಮೇಲೆ ಮೆಂತೆ ಏನು ತೊಗೊಂಡಿದ್ದಲ್ರಿ ನೆನೆಸಿಟ್ಟಿದ್ದು ಆ ಮೆಂತೆ ನೀರು ಸಮೇತ ನಾನು ಹಾಕ್ಕೊಳ್ತೀನಿ ನೋಡಿರಿ ಇಷ್ಟು ಇವನ್ನ ಮೆಂತೆ ಹಾಕೋದ್ರಿಂದ ಕೂದಲು ಬೆಳೀತಾವ್ರಿ ಜಲ್ದಿ ಜಲ್ದಿನ ಮತ್ತು ಅವು ಎರಡು ಭಾಗ ಆಗಿ ಹಿಂಗೆ ಏನಾಗಿರ್ತಾವ್ರಿ ಮುಂದೆಲ್ಲ ಹಿಂಗೆ ಸೀಳು ಬಂದಿರ್ತಾವೆ ಮೆಂತೆ ಹಾಕೋದ್ರಿಂದ ಆ ಥರ ಆಗಂಗಿಲ್ಲ ಚಲೋ ಬೆಳೀತಾವ್ರಿ ಕೂದಲೆಲ್ಲ ಇವಾಗ ನೋಡಿರಿ ನಾನು ತುಳಸಿ ಪೌಡರ್ ಹಾಕ್ಕೊಳ್ತೀನಿ ನೋಡಿರಿ ಒಂದು ಸ್ಪೂನ್ ಅಷ್ಟು ತುಳಸಿ ಪೌಡರ್ ಹಾಕೋತೀನಿ ನೋಡಿರಿ ಇವಾಗ ಇದನ್ನ ಮತ್ತೆ ಗ್ರೈಂಡ್ ಮಾಡ್ಕೋತೀನಿ ರೀ ನೋಡಿರಿ ಈ ಥರ ಐತೆ ನೋಡಿರಿ ಎಲ್ಲ ಪೇಸ್ಟ್ ಮಸ್ತ್ ಆಗೈತೆ ನೋಡಿರಿ ಸ್ಮೆಲ್ಲು ಘಮ ಘಮ ಅಂತ ಬರ್ತದೆ ಎಣ್ಣೆ ಒಳಗೆ ಹಾಕಿ ಏನೋ ಕುದಿಸ್ತೀವಲ್ಲ ಇನ್ನೂ ಘಮ ಬರ್ತದೆ ನೋಡಿರಿ ಇದ ಪೇಸ್ಟನ್ನು ನೀವು ತಲೆ ಸ್ನಾನ ಅದಕ್ಕಿನ್ನ ಒನ್ ಅವರ್ ಮೊದಲು ಹಚ್ಕೊಂಡು ನೀವು ಮನೆ ಕೆಲಸ ಎಲ್ಲ ಮಾಡಿಕೊಂಡು ನಂತರ ತಲೆ ಸ್ನಾನ ಮಾಡಿದರೆ ಕೂದಲು ಬೆಳೆಯೋಕ್ಕೂ ತುಂಬಾ ಸಹಾಯ ಆಗ್ತದೆ ನೋಡಿರಿ ಇದರಿಂದನೇ ಬರೀ ಇವಾಗ ನಾನು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡೆ ಅದಕ್ಕೆ ನೋಡಿರಿ ಇವಾಗ ಪ್ಯೂರ್ ಕೊಕೊನಟ್ ಆಯಿಲ್ ತರಿಸಿದ್ದೆ ನಾನು ಇದನ್ನು ಅಂದರೆ 1 kg ಐತ್ರಿ ನಂದು 1 kg ಒಳಗೆ ಮಾಡಿ ತೋರಿಸಾಕತ್ತೀನಿ ನೀವು ಕಡಿಮೆ ನಿಮ್ಗೆ ಎಷ್ಟು ಬೇಕಂದ್ರೆ ಅಷ್ಟು ಮಾಡ್ಕೋಬೋದು ಬರ್ರಿ ಈಗ ಪಾತ್ರೆ ಕಾದೈತಿ ಇವಾಗ ಎಣ್ಣೆ ಹಾಕ್ಕೊಳ್ತೀನಿ ನೋಡಿರಿ ಕೊಬ್ಬರಿ ಎಣ್ಣೆ ಓವರಾಗಿ ಎಣ್ಣೆ ಕಾಸ್ಲಿಕ್ಕೆ ಹೋಗಬಾರ್ದು ಉಗುರು ಬೆಚ್ಚಗಿರ್ಬೇಕು ನೋಡಿರಿ ಇದನ್ನು ನೀವು ಹಾಕಬೇಕಾದ್ರೆ ಕೆಜಿ ಅಷ್ಟು ಕೊಬ್ಬರಿ ಎಣ್ಣೆ ಹಾಕ್ಕೊಂಡೆ ನೋಡಿರಿ ಓವರಾಗಿ ಕಾಸು ಮಾಡಿದ್ರೆ ಸ್ವಲ್ಪ ಬಿಸಿ ಆಗ್ಬೇಕು ಇವಾಗ ನಾನು ಇದನ್ನೇನು ರುಬ್ಬಿಕೊಂಡಿದ್ದೆನಲ್ಲ ಇವಾಗ ನಾನು ಹಾಕ್ಕೊಳ್ತೀನಿ ನೋಡಿರಿ ಹಾಕ್ಕೊಂಡು ಸಣ್ಣ ಉರಿ ಒಳಗೆ ನೀವು ಇದನ್ನು ಕೈ ಆಡಿಸ್ಕೋತೇ ಇರ್ಬೇಕು ನೋಡಿರಿ ನೋಡಿರಿ ಅಮ್ಮ ಮಾಡಾಕತ್ತಾರ ನೋಡಿರಿ ಎಲ್ಲ ನಾನೆಲ್ಲ ರುಬ್ಬಿದ್ದೆಲ್ಲ ಹಾಕಿ ಎಣ್ಣೆ ಒಳಗೆ ಇದನ್ನು ಮಾಡಿ ಹಾಕಿಕೊಟ್ಟೇನೆ ಅವ್ರಿಗೆ ಸಣ್ಣ ಉರಿ ಇಟ್ಟು ಬಾಯ್ಲ್ ಮಾಡಾಕತ್ತೀರೇನು ರೀ ಅಮ್ಮ ಹ್ಞೂನ್ರಿ ಹಿಂಗೆ ಎಲ್ಲ ಮಾಡ್ಬೇಕು ನೋಡಿರಿ ಹಾಂ ಮೊನ್ನೆ ಅರ್ಧ ಮಾಡಿಕೊಟ್ಟಿದ್ದೆ ಉಳ್ಕಿದ್ ನೀವು ಮಾಡ್ಕೊಂಡು ಚಲೋ ಆಗಿತ್ತಲ್ಲ ರೀ ಆಗಿತ್ತು ರೀ ಎಲ್ಲ ಚಲೋ ಆಗಿತ್ತು ರೀ ಅದಕ್ಕೆ ಮೊನ್ನೆ ನೀವು ಹೇಳ್ಕೊಟ್ಟಿರಲ್ರಿ ಹ್ಞೂ ನಾನು ಈಗ ನೀವು ಮಾಡಾಕತ್ತೀರಲ್ರಿ ಹ್ಞೂ ಅದಕ್ಕೆ ಸ್ವಲ್ಪ ಹಿಂಗೆ ಇದು ಮಾಡಾಕತ್ತೇನೆ ನೋಡಿರಿ ಹಾಂ ನೋಡಿರಿ ಹ್ಞೂ ಮಾಡಾಕತ್ತಾರ ನೋಡಿರಿ ನಮ್ಮ ಅದೇ ಬೇಕಾರ ನಾನು ಹಿಂಗೆಲ್ಲ ಅದನ್ನು ಮಾಡಕ್ಕೆ ಕಲ್ಕೊಳಕತ್ತೇನ್ರಿ ಅವ್ರು ಕೂಡ ಬೇಜಾರಾಗೈತೇನ್ರಿ ಮತ್ತೆ ಏ ಬೇಜಾರಿಲ್ರಿ ನಮಗಿಂತವು ಮಾಡಕ್ಕೆ ಭಾಳ ಖುಷಿ ರೀ ನೋಡ್ರಿ ಅಮ್ಮ ರೀ ವಯಸ್ಸಿನಾಗು ಎಷ್ಟು ಆಕ್ಟಿವ್ ಅದಾರ ನೋಡ್ರಿ ಎಲ್ಲ ಮಾಡ್ತಾರ ನಮಗಿಂತ ಅವ್ರು ಏನ್ರಿ ಸಿಕ್ಕರು ಹ್ಞೂ ಬಿಡೋದಿಲ್ರಿ ನಾವು ಇಂಥವೆಲ್ಲ ಕಲ್ಕೋತೀವಿ ನೋಡ್ರಿ ನಾವು ಅಲ್ರಿ ಹಳ್ಳಿ ಅವ್ರಂದ್ರೆ ನೀವು ಸೀಟ್ ಆಗಿದ್ರಿ ಮೊದ್ಲಿಂದ ಮೊದ್ಲು ಹಳ್ಳಿ ರೀ ಈಗ ಹುಬ್ಳಿ ಶಾರಕ್ಕೆ ಬಂದೇವ್ರಿ ನಾವು ಬಂದು 55 ವರ್ಷ ಆತ್ರಿ ನಾವು ಹ್ಞೂ ಬಂದ್ರಿ ಹ್ಞೂ ರೀ ಹ್ಞೂ
ನಿಮಗೆ ಹಳ್ಳಿ ಜೀವನ ಇಷ್ಟ ಆಗತ್ತೇನ್ರಿ ಸಿಟಿ ಜೀವನ ಇಷ್ಟ ಆಗತ್ತೆ ರೀ ನಾನು ಅಲ್ಲಿ ಪದಾಗ ಇಷ್ಟ ರೀ ಹ್ಞೂ ರೀ ಇಲ್ಲೇದು ಇಷ್ಟ ಎರಡು ಎಲ್ಲಿ ಎಲ್ಲಿ ಹೆಂಗೆ ಇರ್ತೈತಿ ಹಂಗೆ ಇರ್ತೇವೆ ಹಾಂ ಎಲ್ಲ ಕಡೆ ಹೊಂದ್ಕೊಂತೀರಿ ಅದಕ್ಕೆ ನಮ್ಮ ಕಡೆನೂ ಹೊಂದ್ಕೊಂಬಿಟ್ರಿ ಇಲ್ಲಿ ಹೊಂದ್ಕೊಂಬಿಟ್ಟೆವ್ ನೋಡ್ರಿ ನೀವು ನಮಗೆ ಸಿಕ್ಕಿಬಿಟ್ಟೆ ಇರಲ್ರಿ ಹೌದ್ರಿ ನಮಗೆ ನಿಮಗೆ ಒಂದೇ ತಾಳ್ರಿ ನಮ್ಮ ಸಲಕ್ಕೆ ಅದ ಅಂತ ನೋಡ್ರಿ ಈ ತರ ಸಣ್ಣ ಊರಿಯೊಳಗೆ ನೀವು ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಇವಾಗ ನೋಡ್ರಿ ಸ್ವಲ್ಪ ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನೋಡ್ರಿ ಹಿಂಗ ಇನ್ನು ನೀವು ಒಂದು ಅರ್ಧ ತಾಸಾದರೂ ಇದರೊಳಗೆ ಕುದಿಸ್ಕೋಬೇಕು ನೋಡ್ರಿ ಆ ಎಣ್ಣೆ ಎಲ್ಲ ಗ್ರೀನ್ ಕಲರ್ ಬರ್ತದ್ರಿ ರೆಡಿ ಐತೆ ನೋಡ್ರಿ ನಮ್ಮ ದಾಸಾಳ ಹೂವಿನ ಎಣ್ಣೆ ಅಥವಾ ನೀವು ಕರಿಬೇವಿನ ಎಣ್ಣೆನಾದರೂ ಅನ್ಕೋಬೋದು ನೋಡ್ರಿ ನಾನು ಹಾಕಿದಾಗಲೇ ಯಾವ ಥರ ಇತ್ತು ಪೇಸ್ಟ್ ಇವಾಗ ಯಾವ ಥರ ಆಗಿದೆ ನೋಡ್ರಿ ಅದರೊಳಗಿನ ಎಲ್ಲ ಪೌಷ್ಟಿಕಾಂಶಗಳು ಎಣ್ಣೆ ಒಳಗೆ ಬಿಟ್ಕೊಂಡಿರ್ತಾವೆ ನೋಡ್ರಿ ಇದನ್ನು ನೀವು ವಾರಕ್ಕೆ ಒಂದು ನಾಲ್ಕು ಸರ್ತಿ ಆದರೂ ನೀವು ಅಪ್ಲೈ ಮಾಡಿಕೊಂಡು ನೈಟ್ ಅಪ್ಲೈ ಮಾಡಿ ಬೆಳಗ್ಗೆ ತಲೆ ಸ್ನಾನ ಮಾಡೋದ್ರಿಂದ ಕೂದಲು ಲಾಂಗ್ ಬೆಳೀತಾವೆ ಮತ್ತು ಥಿಕ್ನೆಸ್ ಆಗ್ತಾವೆ ನೋಡ್ರಿ ಡ್ಯಾಂಡ್ರಫು ಆಗೋಂಗಿಲ್ಲ ಸೀಳು ಕೂದಲು ಆಗೋಂಗಿಲ್ಲ ಶೈನಿ ಆಗ್ತಾವೆ ನೋಡ್ರಿ ನಿಮ್ಮ ಕೂದಲು ಇದನ್ನು ನೀವು ಮಾರ್ನಿಂಗ್ ಮಾಡಿದರೆ ನೈಟ್ವರೆಗೂ ಇದರೊಳಗೆ ಹಂಗೆ ಬಿಡಬೇಕು ರೀ ಇದನ್ನು ತಣ್ಣಗಾದಮೇಲೆ ಒಂದು ಗ್ಲಾಸಿನ ಬಾಟ್ಲ್ ಒಳಗೆ ನೀವು ಸ್ಟೋರ್ ಮಾಡಿ ಇಟ್ಕೋಬೋದು ನೋಡ್ರಿ ನೀವು ನೈಟ್ ಮಾಡಿದರೆ ಓವರ್ ನೈಟ್ ಇದರೊಳಗೆ ಬಿಡಬೇಕು ನೋಡ್ರಿ ಬಿಟ್ಟ ನಂತರ ಬೆಳಗ್ಗೆ ನೀವು ಅದೆಲ್ಲ ತಣ್ಣಗಾದಮೇಲೆ ಚಲೋ ತೆಂಗ ಸೋದಿಸ್ಕೋಬೇಕು ರೀ ಒಂದು ಜರಡಿ ಒಳಗೆ ಅಥವಾ ಕಾಟನ್ ಬಟ್ಟೆಯಿಂದ ಶೋಧಿಸ್ಕೊಂಡು ನೀವು ಬಾಟ್ಲಿ ಒಳಗೆ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನೀವು ಯಾವಾಗ ಬೇಕಾದಾಗಾದರೂ ಯೂಸ್ ಮಾಡ್ಬೋದು ನೋಡ್ರಿ ನೋಡ್ರಿ ರೆಡಿ ಆಯ್ತು ನೋಡ್ರಿ ನಮ್ಮ ಹೇರ್ ಆಯಿಲ್ ಇವಾಗ ನಾನು ಓವರ್ ನೈಟ್ ಇದರೊಳಗೆ ಬಿಡ್ತೇನೆ ರೀ ಬೆಳಗ್ಗೆ ಎಲ್ಲ ಅನ್ನೋಷ್ಟೊತ್ತಿಗೆ ಅದರೊಳಗಿಂದೆಲ್ಲ ಎಣ್ಣೆ ಒಳಗೆ ಅಂಶ ಎಲ್ಲ ಬಿಟ್ಟಿರ್ತದೆ ಆಮೇಲೆ ಬೆಳಗ್ಗೆ ತಣ್ಣಗಾದ ನಂತರ ನಾನು ಒಂದು ಕಾಟನ್ ಬಟ್ಟೆಯಿಂದ ಅಥವಾ ಒಂದು ಜರಡಿಯಿಂದ ಸೋಸ್ಕೊಂಡು ಒಂದು ಗ್ಲಾಸಿನ ಬಾಟಲ್ ಒಳಗೆ ಸ್ಟೋರ್ ಮಾಡಿ ಇಟ್ಕೊತೀನಿ ರೀ ಆಮೇಲೆ ವಾರದಾಗ ಒಂದು ನಾಲ್ಕು ಸರ್ತಿ ಆದರೂ ನಾನು ಯೂಸ್ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೀತಾವೆ ಮತ್ತು ಜಲ್ದಿ ವೈಟ್ ಕೂದಲು ಆಗಂಗಿಲ್ಲ ರೀ ನಮ್ಗೆ ಕರ್ಲಿ ಹೇರ್ ಇರ್ತಾವೆ ಆಮೇಲೆ ಹಂಗೆ ಡ್ಯಾಂಡ್ರಫ್ ಆಗಂಗಿಲ್ಲ ನೋಡಿರಿ ನಾವು ಯಾವುದು ಇದು ದುಡ್ಡು ಕೊಟ್ಟು ತೊಗೊಂಬರೋದಕ್ಕಿಂತ ಮನೆಯೊಳಗೆ ಈ ಥರ ಮಾಡಿಕೊಂಡು ಹಚ್ಕೋಬೋದು ನೋಡಿರಿ ಇವತ್ತಿನ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಇದ್ರೆ ಶೇರ್ ಮಾಡಿರಿ ನನ್ನ ವಿಡಿಯೋನ ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದೊಳಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಗುಡ್ ನೈಟ್